ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ರಿಗೂ ವೆಲ್ಕಮ್ ಟು ಎಸ್ ಎಸ್ ಕಡ್ಕೋಳ್ ಚಾನಲ್. ಸೊ ನಾವಿವತ್ತಿರೋದು ಅಕ್ಕಲಕೋಟೆಯಲ್ಲಿ ಸ್ವಾಮಿ ಸಮರ್ಥ ದೇವಸ್ಥಾನದಲ್ಲಿ. ಸೊ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ವಾಮಿ ಸಮರ್ಥರ ಮಹಿಮೆ ಏನು ಎತ್ತ ಅಂತೇಳಿ ಆಲ್ಮೋಸ್ಟ್ ನನಗಿಂತ ಜಾಸ್ತಿ ನಿಮಗೆ ಗೊತ್ತಿರುತ್ತೆ. ಬಟ್ ಈ ಒಂದು ವಿಡಿಯೋದಲ್ಲಿ ಅನ್ನಪ್ರಸಾದ ಅಂದರೆ ಮಹಾಪ್ರಸಾದ, ಸೊ ಮಹಾಪ್ರಸಾದ ಯಾವ ಥರ ಇರ್ತದೆ, ಡೇಲಿ ಇರ್ತದೆ, ಓಕೆನಾ? ಅನ್ನಪ್ರಸಾದ ಅಂತೂ ನಾನು ಶಾಕ್ ಆಗಿನ್ರಿ, ಸಿಕ್ಕಾಪಟ್ಟೆ ಅದು ನಾನು ತೋರಿಸಿದ ಹೆಂಗಿದೆ ಅಂತೇಳಿ. ಆಮೇಲೆ ದೇವಸ್ಥಾನ ಕೂಡ, ಪೂಜೆ ಮತ್ತು ಆರತಿ ಯಾವ ಥರ ಮಾಡ್ತಾರೆ ಅಂಥೇಳಿ ಅದು ಸಹ ಇದೆ ಈ ವಿಡಿಯೋದಲ್ಲಿ. ಸೊ ಎಲ್ರಿಗೂ ಮತ್ತೊಮ್ಮೆ ಸುಕ್ಷೇತ್ರ ಅಕ್ಕಲಕೋಟಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ. ಸೊ ನಾವಿವಾಗ ಬಂದು ತಲುಪಿರೋದು ಅಕ್ಕಲಕೋಟೆಗೆ. ಸೊ ಮಳೆ ಬರ್ತಾ ಇತ್ತು, ಇವನ್ ನೈಟ್ ಟೈಮ್ ಅಲ್ವಾ, ಸೊ ಒಂದು 8:30 ಸುಮಾರು ಆಗಿತ್ತು. ಸೊ ಮಳೆ ಬರೀ ಬರ್ತಾ ಇತ್ತು, ಹಾಗಾಗಿ ಬಂದು ನೋಡ್ಬೋದು ಮಳೆ ಎಷ್ಟೊಂದು ಬಂದಿದೆ ಅಂಥೇಳಿ. ಸೊ ನಾವು ಈ ಒಂದು ಅಕ್ಕಲಕೋಟೆಗೆ ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಮಳೆ ಕಡಿಮೆ ಆಗ್ತಾ ಬಂತು. ಸೊ ಇಲ್ಲಿಂದ ನಾವು ಗಾಡಿಯನ್ನು ಅಲ್ಲಿ ಪಾರ್ಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಪಾರ್ಕ್ ಮಾಡಿ ಆದಮೇಲೆ ಏನಾಯ್ತಪ್ಪ ಅಂತಂದರೆ ಬನ್ನಿ ತೋರಿಸ್ತೀನಿ. ಎಸ್, ಇಲ್ಲೊಂದು ಶಿವಾಜಿ ಮಹಾರಾಜರ ಸ್ಟ್ಯಾಚು ಕೂಡ ಇಟ್ಟಿದ್ದಾರೆ ದೊಡ್ಡದು, ನೋಡ್ಬೋದು ತೋರಿ, ಕಾಣ್ತಿದ್ದಲ್ವಾ ಶಿವಾಜಿ ಮಹಾರಾಜರದು. ಎಸ್, ಸೊ ಪಕ್ಕದಲ್ಲೇ ಒಂದು ಗಣೇಶ್ವರನ ದೇವಸ್ಥಾನ ಇದೆ. ಸೊ ಸಂಕಷ್ಟ ಇತ್ತು ಅವಾಗ ನಾವು ಹೋದಾಗ, ಸಂಕಷ್ಟ ಚತುರ್ಥಿ ನೋಡಿ ಕಾಣ್ತಿದ್ದಲ್ವಾ ಗಣೇಶನ ದೇವಸ್ಥಾನ. ಸೊ ಇದರ ಪಕ್ಕದಲ್ಲೇ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗಾಡಿಗಳೇನು ಬರ್ತಾವಲ್ಲ ಅಕ್ಕಲಕೋಟೆಗೆ ಸ್ವಾಮಿ ಸಮರ್ಥ ಮಂದಿರಿಗೆ ಬಂದರೆ, ಸೊ ಇಲ್ಲೇ ಪಾರ್ಕ್ ಮಾಡುತ್ತೆ ಎಲ್ಲ ಗಾಡಿಗಳು, ಒಂದೇ ಅಲ್ಲ, ಯಾವುದೇ ಗಾಡಿ ಬಂದರೂ ಸಹಿತ ಇಲ್ಲೇ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ ಪಕ್ಕದಲ್ಲೇ. ಸೊ ಮುಂದುಗಡೆ ಪಾರ್ಕ್ ಮಾಡಿ ಇವಾಗ ಬಂದ್ವಿ ಮುಂದುಗಡೆ ಸ್ವಲ್ಪ. ಸೊ ನೋಡ್ಬೋದು ಶಿವಾಜಿ ಮಹಾರಾಜರ ಸ್ಟ್ಯಾಚು. ಸೊ ಪಕ್ಕದಲ್ಲೇ ಗಣೇಶನ ದೇವಸ್ಥಾನ ಇದೆ, ಇಲ್ಲಿ ಪೂಜೆ ಮುಗಿಸ್ಕೊಂಡು ಸೊ ನೋಡ್ಬೋದು. ಎಸ್, ಸೊ ಲೇಟ್ ಆಗಿತ್ತಲ್ವ, ಹೇಳಿದ್ನಲ್ಲ 9 ಆಗಿತ್ತು ಸುಮಾರು. ಸೊ ಎಲ್ಲರೂ ಬಂದು ಇಲ್ಲಿ ಕೂತ್ಕೊಂಡು ಸೊ ಪ್ರಸಾದವನ್ನು ಇಲ್ಲೊಂಚೂರು ತೊಗೊಂಡ್ವಿ ಗಣೇಶನದು. ಸೊ ಇಲ್ಲಿಂದ ನೆಕ್ಸ್ಟ್ ನಾವಿವಾಗ ಸ್ವಾಮಿ ಸಮರ್ಥ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಯಾವ ಥರ ಇದೆ ದೇವಸ್ಥಾನ ಏನು ಅಂತೇಳಿ ಕಂಪ್ಲೀಟ್ ಆಗೋದು ಸಹಿತ ತೋರಿಸ್ತೀನಿ. ಓಕೆ, ಬನ್ನಿ ಹೋಗುವ. ಎಸ್, ದೇವಸ್ಥಾನಕ್ಕೆ ಹೋಗೋವರೆಗೂ ಸಹಿತ ಈ ಅಕ್ಕಪಕ್ಕ ನೋಡ್ಬೋದು ಸ್ಟ್ರೀಟ್ ವೆಂಡರ್ಸ್ ಎಷ್ಟೊಂದು ಇದ್ದಾವೆ ಅಂಗಡಿಗಳಂತೇಳಿ. ಸೊ ದೇವಸ್ಥಾನಕ್ಕೆ ಹೋಗೋವರೆಗೂ ಇದೆ, ಬನ್ನಿ ದೇವಸ್ಥಾನ ಹತ್ತಿರ ಬಂದ್ವಿ, ಬನ್ನಿ ಹೋಗುವ ಒಳಗಡೆ. ಎಸ್, ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಸಮರ್ಥ. ಸೊ ಇಲ್ಲೂ ಸಹಿತ ಅಷ್ಟೇ ಲೈವ್ ಆಗಿ ಅಲ್ಲಲ್ಲಿ ಟಿ ವಿ ಇಟ್ಟಿರ್ತಾರೆ. ಸೊ ನೋಡ್ಬೋದು ಒಳಗಡೆ ಏನು ನಡೀತಾ ಇದೆ ಅಂತೇಳಿ, ಆರತಿ ಸಮಯದಲ್ಲಾಗಿರ್ಬೋದು. ಆಲ್ಮೋಸ್ಟ್ 24/7 ಲೈವ್ ಇರ್ತದೆ ಇಲ್ಲಿ, ಬಟ್ ದೇವಸ್ಥಾನದ ಅಲ್ಲಿ ಇರಲ್ಲ, ಕ್ಲೋಸ್ ಆಗಿರುತ್ತೆ ಆಮೇಲೆ. ಇವಾಗ ನಾವು ದೇವಸ್ಥಾನ ಒಳಗಡೆ ಬಂದಿದ್ದೀವಿ, ನೋಡ್ಬೋದು ಜಗಮಗಿಸುವ ಅಲಂಕೃತಗೊಂಡಂತಹ ದೇವಸ್ಥಾನ. ಎಸ್, ನೋಡಿ ಒಂದು ಮುಂದೆ ಬೃಹತ್ ಆಕಾರದ ಒಂದು ಮರ ಇದೆ ನೋಡಿ. ಇವಾಗ ಆರತಿ ಸಮಯ ಅಲ್ವಾ, ಸೊ 9 ನಂತರ ಬಂದ್ವಿ. ಏನಂದರೆ ಬೆಳಿಗ್ಗೆ 5 ಸ್ಟಾರ್ಟ್ ಆಗುತ್ತೆ, ಸೊ ಬೆಳಿಗ್ಗೆ 5 ಅಂದರೆ ಓಪನ್ ಆಗುತ್ತೆ ದೇವಸ್ಥಾನ, ರಾತ್ರಿ 10 ಕ್ಲೋಸ್ ಆಗುತ್ತೆ. ಸೊ ಬೆಳಿಗ್ಗೆಯಿಂದ 5 ಓಪನ್ ಆಗಿರ್ತಕ್ಕಂಥ ದೇವಸ್ಥಾನ, ಸೊ ರಾತ್ರಿ 10 ಕ್ಲೋಸ್ ಆಗುತ್ತೆ. ನಾವು ಕೂಡ ಸರಿಯಾಗಿ ಆರತಿ ಟೈಮಿಗೆ ಬಂದಿದ್ದೀವಿ, ಹಾಗಾಗಿ ಒಂದು 1/2 45 ಆರತಿ ಇತ್ತು. ಸೊ ಜಾಸ್ತಿನೇ ಮಾಡ್ತಾರೆ ಆರತಿ, ಎಲ್ಲ ಪದಗಳನ್ನು ಹಾಡ್ತಾ, ಆರತಿ ಪದಗಳನ್ನಾಗಿರ್ಬೋದು, ಸೊ ಸ್ವಾಮಿ ಸಮರ್ಥರ ಬಗ್ಗೆ ಪದಗಳನ್ನು ಮತ್ತು ಹಾಡ್ತಾ ಆಗಿರ್ಬೋದು ನೋಡ್ಬೋದು. ನೋಡಿ, ಆ್ಯಕ್ಚುಲಿ ಒಳಗಡೆ ಕ್ಯಾಮ್ರಾ ಅಲ್ಲ ಇಲ್ವಲ್ಲ, ಹಾಗಾಗಿ ಆ ಒಂದು ಟಿ ವಿ ಮುಖಾಂತರನೇ ತೊಗೊಂಡೆ. ಸೊ ಬ್ಲರ್ ಬಂದಿದೆ, ಕ್ಲಿಯರ್ ಆಗಿ ಕಾಣ್ತಿಲ್ಲ, ಬಟ್ ಆದರೂ ನೋಡಿ, ಯಾಕಂದರೆ ಒಳಗಡೆ ಕ್ಯಾಮ್ರಾ ಅಲ್ಲ ಇಲ್ವಲ್ಲ, ಹಾಗಾಗಿ ಎಷ್ಟೊಂದು ಕವರ್ ಮಾಡೋಕ್ಕೆ ಸಾಧ್ಯವೋ ಮಾಡಿದ್ದೀನಿ, ಇನ್ನೂ ತೋರಿಸ್ತೀನಿ ಬನ್ನಿ ಕಂಪ್ಲೀಟ್ ಏನೇ. ನೋಡಿಲ್ಲಿ ಸ್ವಾಮಿ ಸಮರ್ಥ ಮಂದಿರ ಅಂತ ಬರೆದಿದ್ದಾರೆ. ಸೊ ಇದು ಮೇನ್ ಗರ್ಭಗುಡಿ, ಓಕೆನಾ? ಸ್ವಾಮಿ ಸಮರ್ಥರವರು ನಮ್ಮ ದತ್ತಾತ್ರೇಯರವರ ಅವತಾರ ಅಂತಲೇ ಹೇಳ್ಬೋದು, ಅವತಾರ ಹೇಳೋದಕ್ಕೇನು ಅವತಾರನೇ, ಓಕೆನಾ? ಸೊ ಯಂಗಿಗೆ ಗಣಗಾಪುರದಲ್ಲಿ ದತ್ತಾತ್ರೇಯ ಮಹಾರಾಜರಿದ್ದರು, ಹಾಗೆ ಇವರು ಸ್ವಾಮಿ ಸಮರ್ಥ ಮಹಾರಾಜರು, ಅವರು ಒಂದು ದತ್ತಾತ್ರೇಯ ಮಹಾರಾಜರು ಅವತಾರವನ್ನು ತಾಳಿರ್ತಕ್ಕಂಥ ಜಾಗ ಇದು, ಓಕೆನಾ? ಅವರು ಅವತಾರ ತಾಳಿ ಸೊ ಇಲ್ಲಿ ಪುನರ್ಜನ್ಮ ಪಡೆದಿರ್ತಕ್ಕಂಥ ಒಂದು ಪ್ರತೀತಿ ಈ ಒಂದು ದೇವಸ್ಥಾನ ನೋಡ್ಬೋದು ಸ್ವಾಮಿ ಸಮರ್ಥರದು. ಸೊ ನೋಡಿ ಹೇಳಿದ್ನಲ್ವಾ,
ಮಳೆ ಬರ್ತಾ ಇತ್ತು ಇಷ್ಟು ಜನಗಳೆಲ್ಲ ಕೂತಿದ್ರು ಸೋ ಮಳೆ ಜಾಸ್ತಿ ಬರ್ತಾರೆ ಸಲುವಾಗಿ ಮತ್ತೆ ಅಕ್ಕಪಕ್ಕ ಹೋಗಿ ಕೂತ್ಕೊಂಡ್ರು ನೋಡಿ ಅಲ್ಲಿ ನಿಂತಿದ್ದಾರೆ ಇಲ್ಲಿ ಕೂತಿದ್ದಾರೆ ಮಳೆ ಜಾಸ್ತಿ ಇತ್ತಲ್ವಾ ಹಾಗಾಗಿ ಸ್ವಲ್ಪ ಮೇಲ್ಗಡೆ ಟೆರೆಸ್ ಅಲ್ಲಿ ಖಾಲಿ ಇಟ್ಟಿರೋ ಹಾಗಾಗಿ ಅಲ್ಲಿ ಸೋರ್ತಾ ಇತ್ತು ಮಳೆ ನೋಡಬಹುದು ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ ದೇವಸ್ಥಾನ ಬಟ್ ಇಲ್ಲಿ ಒಂದು ಎರಡು ಸೆಕ್ಷನ್ ಇದಾವೆ ಮಹಿಳೆಯರಿಗೆ ಸೆಪರೇಟ್ ಇದೆ ಸೋ ಜೆಂಟ್ಸ್ ಗೆ ಸೆಪರೇಟ್ ಇದೆ ಅದು ಕೂಡ ತೋರಿಸ್ತೀನಿ ಆ ಸೆಕ್ಷನ್ ಯಾವ ತರ ಮಾಡಿದ್ದಾರೆ ಅಂತ ಹೇಳಿ ಬನ್ನಿ ಬನ್ನಿ ಮುಂದೆ ತೋರಿಸ್ತೀನಿ ನೋಡಿ ಇಲ್ಲಿ ಮಹಿಳೆಯರಿಗೆ ಅಂತ ಹೇಳಿ ಸೆಪರೇಟ್ ಆಗಿ ಸೆಕ್ಷನ್ ಇದೆ ಸೋ ಮಹಿಳೆಯರು ಆ ಕಡೆ ಕೂತ್ಕೊತಾರೆ ಸೋ ಜೆಂಟ್ಸ್ ಈ ಕಡೆ ನಿಂತ್ಕೊತಾರೆ ನೋಡಿದ್ರಲ್ವಾ ಆ ಕಡೆ ಮತ್ತೆ ಈ ಕಡೆ ಸೋ ಎರಡು ಕಡೆ ನೋಡಿ ಬೃಹದಾಕಾರ ಮರ ಇದೆ ಅದಕ್ಕೆ ಬೆಳವಣಿಗೆಗೆ ಸರಿಯಾಗಿ ಜಾಗ ಮಾಡಿ ಕೊಟ್ಟಿದ್ದಾರೆ ಮೇಲ್ಗಡೆ ಎಸ್ ನಡೀತಾ ಇದೆ ಆರತಿ ಸೋ ನೋಡಿ ಸೋ ಕಾಣ್ತಾ ಇದೆಯಲ್ವಾ ಎಸ್ ದೇವಸ್ಥಾನ ಎಷ್ಟು ನೀಟ್ ಆಗಿದೆ ನೋಡಿ ಎಷ್ಟು ಒಂಥರ ಜಗಮಗಿಸುವ ಲೈಟ್ನಿಂಗ್ ಗಳಿಂದ ಎಲ್ಲಾನು ಮಾಡಿದ್ದಾರೆ ಬಟ್ ಇನ್ನೂ ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಒಂಚೂರು ಇನ್ನೂ ಮಾಡಿಫೈ ಮಾಡ್ತಾ ಇದ್ದಾರೆ ದೇವಸ್ಥಾನ ಅಲ್ಲಲ್ಲಿ ಸಿಗ್ನೇಚರ್ ಕಟ್ತಾ ಇದ್ದಾರೆ ಇನ್ನೂ ಯಾಕಂದ್ರೆ ಆಲ್ರೆಡಿ ಬೆಳವಣಿಗೆ ಆಗಿದೆ ದೇವಸ್ಥಾನ ಏನು ಹೇಳೋಂಗಿಲ್ಲ ಎಲ್ಲ ಎಷ್ಟೊಂದು ದೊಡ್ಡದಿದೆ ಅಂದ್ರೆ ದೇವಸ್ಥಾನ ಅಬ್ಬಾ 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 ಒಂದ್ಸರಿ ಬನ್ನಿ ಗೊತ್ತಾಗುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಮೇನ್ ಗರ್ಭಗುಡಿ ಕಾಣ್ತಿದಲ್ಲ ಮುಂದೆ ಎಸ್ ಇನ್ನು ಆರತಿ ಮುಗಿತು ಸೋ ಎಲ್ಲರೂ ಹೋಗಿ ಸೋ ದೇವರ ದರ್ಶನವನ್ನ ಪಡೆದು ಏನು ಮಾಡ್ತಾರಪ್ಪ ಅಂದ್ರೆ ಇನ್ನು ಅನ್ನ ಪ್ರಸಾದ ಮಾಡೋದಕ್ಕೆ ಹೋಗ್ತಾರೆ ಮುಂದಗಡೆ ಓಕೆನಾ ಬನ್ನಿ ಅದು ಕೂಡ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಆಕ್ಚುಲಿ ಒಳಗಡೆ ಕ್ಯಾಮೆರಾ ಅಲ್ಲ ಹಾಗಾಗಿ ಹೊರಗಡೆನೇ ಕಂಪ್ಲೀಟ್ ಆಗಿ ಕವರ್ ಮಾಡಬೇಕಾಯಿತು ಎಷ್ಟು ಸಾಧ್ಯನೋ ಅಷ್ಟನ್ನ ತೋರಿಸಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇಲ್ಲಿ ಸೋ ಯಾರಿಗೆಲ್ಲ ಸ್ವಾಮಿ ಸಮರ್ಥರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆಯೋ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ನನಗೆ ಅಷ್ಟೊಂದು ಸರಿಯಾದ ಮಾಹಿತಿ ಇಲ್ಲ ಹಾಗಾಗಿ ಎಷ್ಟು ತೋರಿಸೋಕೆ ಸಾಧ್ಯನೋ ಎಷ್ಟು ಹೇಳೋಕೆ ಸಾಧ್ಯನೋ ಅಷ್ಟನ್ನು ಹೇಳ್ತಾ ಇದ್ದೀನಿ ನೋಡಿ ಇದು ಮೇನ್ ಗರ್ಭಗುಡಿ ಸ್ವಾಮಿ ಸಮರ್ಥ ಮಹಾರಾಜರದು ಕಾಣ್ತಿದಲ್ವಲ್ಲ ಎಸ್ ಸೋ ಇಲ್ಲಿ ಆರತಿ ಮುಗಿದ ಮೇಲೆ ಎಲ್ಲರೂ ಸಹ ಆರತಿಯನ್ನ ತಗೋತಾ ಇದ್ದಾರೆ ಇದು ಮೇನ್ ಕಾಣ್ತಿದಲ್ವ ಗರ್ಭಗುಡಿ ಇಲ್ಲಿ ಎಲ್ಲರೂ ಸಹಿತ ದರ್ಶನ ಪಡೆಯಬಹುದು ಅವಕಾಶ ಇದೆ ಓಕೆನಾ ನೋಡಿ ಎಲ್ಲರೂ ಬಂದು ದರ್ಶನ ಪಡೀತಿದ್ದಾರೆ ಸಿಹಿ ಹಂಚ್ತಾರೆ ಯಾರೆಲ್ಲ ಸೋ ಸಿಹಿ ಹಂಚ ವಾಡಿಕೆಯೋ ಅಥವಾ ಬೇಡ್ಕೊಂಡಿರ್ತಾರೋ ಅವರು ತಂದು ಸಿಹಿಯನ್ನು ಹಂಚ್ತಾರೆ ಎಸ್ ಈ ಜಾಗದಲ್ಲಿ ಎಲ್ಲರೂ ಬಂದು ದರ್ಶನವನ್ನು ಪಡೆಯಬಹುದು ಇಲ್ಲಿ ಜಾಗದಲ್ಲಿ ನಂತರ ಬನ್ನಿ ಇವಾಗ ಮುಂದೆ ಹೋಗುವ ಆರತಿ ಇಲ್ಲ ಇವಾಗ ತಗೊಂಡ್ವಿ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲೊಂದು ಸ್ವಾಮಿ ಸಮರ್ಥರ ಸ್ಟ್ಯಾಚು ಇಟ್ಟಿದ್ದಾರೆ ಅದು ಕೂಡ ಮುಂದೆ ತೋರಿಸ್ತೀನಿ ಬನ್ನಿ ನೋಡಿ ದೇವಸ್ಥಾನ ಯಾವ ಥರ ಇದೆ ಹಳೆ ಕಾಲದ್ದು ಅದನ್ನೇ ಮಾಡಿಫೈ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಇಲ್ಲೊಂದು ಗ್ಲಾಸಲ್ಲಿ ಹಾಕಿ ಸ್ಟ್ಯಾಚು ಇಟ್ಟಿದ್ದಾರೆ ಮುಂದುಗಡೆ ದೇವಸ್ಥಾನದ ಒಳಗಡೆ ನಾ ಇವಾಗ ತೋರಿಸ್ತಿರೋದು ಎಲ್ಲನೂ ದೇವಸ್ಥಾನದ ಒಳಗಡೆ ಇರತಕ್ಕಂಥದ್ದು ಸೊ ಮೇನ್ ಗರ್ಭಗುಡಿ ಆಪೋಸಿಟ್ ಇರತಕ್ಕಂಥ ಇದು ಒಂದು ಸ್ಟ್ಯಾಚು ಇಲ್ಲಿ ನೋಡಿ ಕಾಣ್ತಿದ್ದಲ್ವಾ ಸ್ವಾಮಿ ಸಮರ್ಥ ಮಹಾರಾಜರದು ಸೊ ನಾನು ಕೂಡ ನೋಡಿ ಶಾಕ್ ಆಗೇನು ರೀ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿದೆ ಮೇಂಟೆನೆನ್ಸ್ ಚೆನ್ನಾಗಿದೆ ನನಗೆ ಮೇನ್ ಇಷ್ಟ ಆಗಿದೆ ಅಂದರೆ ಅನ್ನ ಪ್ರಸಾದ ಎಷ್ಟೊಂದು ಚೆನ್ನಾಗಿದೆ ಅಂದರೆ ನೀಟಾಗಿದೆ ಅಂದರೆ ವಾವ್ ತೋರಿಸ್ತೀನಿ ಅದು ಕೂಡ ತೋರಿಸ್ತೀನಿ ಬನ್ನಿ ಮುಂದೆ ಉಪ ನೋಡಿಲಿ ಉಪಹಾರ ಗೃಹ ಸೊ ಇವಾಗ ಈ ಮೇನ್ ದೇವಸ್ಥಾನದಿಂದ ಕೆಳಗಡೆ ಇಳ್ಕೊಂಡು ಸೊ ದ್ವಾರ ಮುಖಾಂತರ ಹೋಗಿ ಒಂಚೂರು ಸ್ಟ್ರೀಟ್ ವೆಂಡರ್ಸ್ ಇದ್ದರೆ ಅದನ್ನು ದಾಟ್ಕೊಂಡು ಮುಂದೆ ಹೋಗಬೇಕು ನಾವು ಸ್ಟಾರ್ಟಿಂಗ್ ಏನು ಬಂದಿವಲ್ಲ ಏನು ಗಾಡಿಯನ್ನು ಪಾರ್ಕ್ ಮಾಡಿದ್ವಲ್ಲ ಆ ಜಾಗಕ್ಕೆ ಹೋಗಬೇಕಾಗತ್ತೆ ಸೊ ಆ ಜಾಗದಿಂದ ಆಪೋಸಿಟ್ ಮುಂದೆ ಬರುವಾಗ ದೇವಸ್ಥಾನಕ್ಕೆ ಮತ್ತೆ ದೇವರ ದರ್ಶನ ಮಾಡಿಕೊಂಡು ಮತ್ತೆ ಅದೇ ಮುಖ್ಯ ಬೀದಿ ಮುಖಾಂತರ ನಾವು ಮತ್ತೆ ದೇವಸ್ಥಾನದ ದಾಟ್ಕೊಂಡು ಆ ಒಂದು ಅಲ್ಲೇನು ಸ್ಟೇ ಮಾಡೋಕ್ಕೂ ಅವಕಾಶ ಇದೆ ಅಲ್ಲಿ ಇರ್ಬೋದು ಇರೋದಕ್ಕೆ ಅವಕಾಶ ಇದೆ ರೂಮ್ಗಳಿದ್ದಾವೆ ಅಲ್ಲಿ ಇರ್ಬೋದು ಸೊ ಮುಂದೆ ಬಂದು ಇವಾಗ ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ ಎಸ್ ಇವಾಗ ನಾವು ದೇವಸ್ಥಾನ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ಓಕೆನಾ ಹೊರಗಡೆ ಹೋಗಿ ಬನ್ನಿ ತೋರಿಸ್ತೀನಿ ಸ್ವಲ್ಪ ದೇವಸ್ಥಾನ ಮುಂದೆ ಬಂದರೆ ಇದೆ ಪಾರ್ಕಿಂಗ್ ಮೊದಲೇನು ಮಾಡಿದ್ವಲ್ಲ ಗಾಡಿಯಲ್ಲಿ ಒಳಗಡೆ ಹೋಗಿದ್ವಲ್ಲ ಆ ಜಾಗ ಇದು
ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತೇಳಿ ನೋಡಿ. ಇದು ಮೇನ್, ಇದು ಉಪಹಾರ ಮಾಡತಕ್ಕಂತ ಅಂದ್ರೆ ನಾವು ಪ್ರಸಾದವನ್ನ ಸೇವಿಸತಕ್ಕಂತ ಗೃಹ ನೋಡಿ. ಅನ್ನ ಪ್ರಸಾದ ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ನೀಟಾಗಿ ಇಟ್ಟಿದ್ದಾರೆ ನೋಡಿ. ಇದು ಸೊ ತುಂಬಾ ಇಷ್ಟ ಆಯ್ತು ನನಗೆ ಈ ಒಂದು ಮಹಾಪ್ರಸಾದದ ಮನೆ ನೋಡಿ. ಎಲ್ಲರಿಗೂ ಸಹ ಉಣಬಡಿಸ್ತಾ ಇದ್ದಾರೆ ಪಕ್ಕದಲ್ಲೇ ಇಲ್ಲಿ ಒಂದು. ಸೊ ಇಲ್ಲೂ ಕೂಡ ಸ್ಟ್ಯಾಚು ಹೇಳಿದ್ನಲ್ಲ ನೋಡಿ, ದತ್ತನ ಅವತಾರ ಅಂತೇಳಿ. ಸೊ ದತ್ತರ ಒಂದು ಅವತಾರವನ್ನು ಎತ್ತಿ ಬಂದಿರತಕ್ಕಂಥ ಮಹಾರಾಜರು ಸ್ವಾಮಿ ಸಮರ್ಥ ಮಹಾರಾಜರು. ಎಸ್ ನೋಡಿ, ಸೊ ಜಾತ್ರೆಗೊಮ್ಮೆ ಪಲ್ಲಕ್ಕಿ ಉತ್ಸವ ಆಗುತ್ತೆ. ಸೊ ಜಾತ್ರೆ ಯಾವಾಗಿದೆ ನನಗೆ ಗೊತ್ತಿಲ್ಲ, ಯಾರಿಗಾದ್ರು ಗೊತ್ತಿದ್ರೆ ಮಾಹಿತಿಯನ್ನು ತಿಳಿಸಿ. ಸೊ ಏನು ಬನ್ನಿ ಇವಾಗ ಹೊರಗಡೆ ಹೋಗೋಣ. ಹೊರಗಡೆ ಕೂಡ ಇಲ್ಲಿ ನೋಡಿ ಅಂಬಾಭವಾನಿ ಸ್ಟ್ಯಾಚು, ಸೊ ಅನ್ನಪೂರ್ಣೇಶ್ವರಿ, ಸೊ ಎಲ್ಲ ಮೂರ್ತಿ ಇದ್ದಾವೆ. ಇದು ಹೊರಗಡೆ ಹೋಗ್ತಕ್ಕಂಥ ಜಾಗ. ಸೊ ಇದು ಪಾರ್ಕಿಂಗ್ ಅಲ್ಲಿ ಅಂದರೆ ಹೊರಗಡೆ ಇರ್ತಕ್ಕಂಥ ಒಂದು ಗಾರ್ಡನಲ್ಲಿ ಇಟ್ಟಿರ್ತಕ್ಕಂಥ ಆಕಳು ಮತ್ತು ಕರುವಿನ ಸ್ಟ್ಯಾಚು. ಸೊ ಇಲ್ಲಿಂದ ನಾವು ಮುಂದ್ಗಡೆ ಹೋಗೋಣ. ಬನ್ನಿ ನೋಡಿ, ಕಂಪ್ಲೀಟ್ ನೋಡಿದ್ರಲ್ವಾ, ತುಂಬಾ ಚೆನ್ನಾಗಿದೆ. ಬನ್ನಿ ಒಂದ್ಸಲ ವಿಸಿಟ್ ಕೊಡಿ. ಥ್ಯಾಂಕ್ ಯು. ಎಲ್ಲರೂ ಒಂದ್ಸಲಿ ಫ್ಯಾಮಿಲಿ ಜೊತೆ ಅಕ್ಕಲಕೋಟೆಗೆ ಬಂದು ಸ್ವಾಮಿ ಸಮರ್ಥ ಮಹಾರಾಜರ ಆಶೀರ್ವಾದವನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳನ್ನು ತಿಳಿಸ್ತಾ. ಸೊ ಮತ್ತೆ ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು.